ಯಾರಿಗೂ ಗೆಳೆಯರಿಲ್ಲದೆ ಮಂಕಾದ್ರು ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ಸೋಲಿಸೋದಕ್ಕೆ ಸಂಸತ್ನಲ್ಲೇ ತೋಡಿದ್ರ ಖೆಡ್ಡ ಏಕಾಂಗಿಯಾದ ಖರ್ಗೆ ಕ್ಷೇತ್ರದಲ್ಲಿ ಈಗ ಕದನ ಕುತೂಹಲ ಇದೆ ಈ ಹೊತ್ತಿನ ವಿಶೇಷ ಎಲೆಕ್ಷನ್ ಬ್ರೇಕಿಂಗ್ ಖರ್ಗೆಗೆ ಖೆಡ್ಡ लोकसभा चुनाव स्फोटक सूदलूसिव सोल सरदार महा खेडवे तोड़े यारू आ नायक खेड तोड़ू यारू याके तोड़े अहस्य महित मुदे नाती खेड तोड़े यारू या तोड़े हे तोड़ू अहित लोकसभा चुनाव स्फोटक सूदली ना को सोल सरदार अंत प्रख्याति पड़ी नम राज्य राजकारणी हनरु बारी शासक बारी संसद राज्य राष्ट्र राजण नायकन मिंचद आ महानायक सोलिगे रणतंत्र रूप ಏಕಾಂಗಿಯಾದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಖರ್ಗೆ ಜೊತೆಗಿದ್ದವರೆಲ್ಲ ಇದೀಗ ಅವರಿಗೆ ಕೈ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಧರ್ಮಸಿಂಗ್ ಈಗ ಇಲ್ಲ ಕಮರುಲ್ ಇಸ್ಲಾಂ ಅವರು ಕೂಡ ಇಲ್ಲದೆ ಮಂಕಾಗಿದ್ದಾರೆ ಖರ್ಗೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಯಲ್ಲೇ ಖರ್ಗೆ ಅವರನ್ನ ಈ ಬಾರಿ ಸೋಲಿಸೋದಕ್ಕೆ ಬಿಜೆಪಿ ಕೂಡ ರಣತಂತ್ರವನ್ನ ಹೆಣೆದಿದೆ ಜಾಧವ್ಗೆ ಕೈ ಹಾಕಿದ್ದು ಖರ್ಗೆ ಅವರನ್ನ ಸೋಲಿಸೋಕೆ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಮೋದಿ ಶಾ ರಾಜನಾಥ್ ಸಿಂಗ್ ಅವರು ಕೂಡ ಈ ರಣವ್ಯೂಹದಲ್ಲಿ ಇದ್ದಾರೆ ಇವತ್ತಿನ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ ಇಷ್ಟೆಲ್ಲ ಚರ್ಚೆಯನ್ನ ಹುಟ್ಟು ಹಾಕಿದೆ ಖರ್ಗೆ ಅವರ ಆ ಒಂದು ಮಾತು ಹಾಗಾದ್ರೆ ಖರ್ಗೆ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನ ಈಗ ನೋಡ್ಕೊಂಡು ಬರೋಣ जन बेबल जन नंबे जन अद उत्तर को प्रश्न उत्तर को प्रयत्न जन बेबल जन नंबे जन अद उत्तर को प्रश्न उत्तर को ಹಿರಿಯ ರಾಜಕಾರಣಿ ಖರ್ಗೆ ಅವರಿಗೆ ಕೆಟ್ಟ ತೋಡೋದಕ್ಕೆ ಏನೇನು ಕಾರಣ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಡೀಟೇಲ್ ಆಗಿ ಪುತ್ರ ವ್ಯಾಮೋಹ ಕೂಡ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ ಇನ್ನು ಮೊದಲ ಬಾರಿಗೆ ಶಾಸಕರಾದ ಪ್ರಿಯಾಂಕ್ ಖರ್ಗೆಗೆ ಸಚಿವ ಸ್ಥಾನವನ್ನ ಪಕ್ಷ ಈಗಾಗಲೇ ಕೊಟ್ಟಿದೆ ಇದರಲ್ಲಿ ಪ್ರಭಾವವನ್ನ ಬೀರಿದ್ದು ಖರ್ಗೆ ಅವರೇ ಹಿರಿಯರಾಗಿದ್ದ ಮಾಲಿಕಯ್ಯ ಗುತ್ತೇದಾರ್ ಅವರನ್ನ ಸಂಪೂರ್ಣವಾಗಿ ಪಕ್ಷ ಕಡೆಗಣನೆ ಮಾಡಿದೆ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಚಿವ ಸ್ಥಾನ ಲಭಿಸಿದೆ ಇನ್ನು ಚಿಂಚನ ಸೂರ ಹಾಗೇನೇ ಕಮಲರಿಂದ ಸಚಿವ ಸ್ಥಾನವನ್ನ ಕಿತ್ತುಕೊಂಡಿದ್ದಾರೆ ಖರ್ಗೆ ಅವರು ಅನ್ನೋ ಆರೋಪ ಕೂಡ ಅವರ ಮೇಲೆ ಇದೆ ಇನ್ನು ಉಮೇಶ್ ಜಾಧವ್ ಧರ್ಮಸಿಂಗ್ ಮಕ್ಕಳ ಕಡೆಗಣನೆ ಮಾಡಿದ್ದಾರೆ ಆ ಭಾಗದಲ್ಲಿ ಅಂತ ಆರೋಪ ಇದೆ ಮಗನ ವಿರುದ್ಧ ಬೇರೆ ಯಾರು ಬೆಳೆಯಬಾರದು ಅನ್ನೋ ಒಂದು ಸ್ವಾರ್ಥ ಭಾವವನ್ನ ಖರ್ಗೆ ಅವರು ಬೆಳೆಸಿಕೊಂಡಿದ್ದೆ ಇಷ್ಟೆಲ್ಲ ರಣವ್ಯೂಹ ರಚನೆ ಆಗೋದಕ್ಕೆ ಖರ್ಗೆ ವಿರುದ್ಧ ಖೆಡ್ಡ ತೋಡೋದಕ್ಕೆ ಕಾರಣ ಆಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ಈ ಕಾರಣಗಳಿಗೆ ಪೂರಕವಾಗುವಂತೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ರೀತಿ ಅಸಮಾಧಾನ ಅವರ ಹತ್ರ ಇದೆ ತೋಡ್ಕೊಂಡಿದ್ದಾರೆ ನೋಡೋಣ ಸೋ ಒಟ್ಟಿನಲ್ಲಿ ವಾತಾವರಣ ಏನಾಗಿದೆ ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅವರು ಮಾಡಿದ್ದು ಏನು ಸ್ವಾರ್ಥ ರಾಜಕಾರಣ ಅದೇ ತಿರುಗಿ ಏಟು ಬರ್ತದೆ ಅದರಲ್ಲಿ ಅವರ ಮಗನ ವ್ಯವಹಾರಗಳು ಗೊತ್ತದೆ ನಿಮಗೆ ಅವರ ಮಗ ಉಸ್ತುವಾರಿ ಮಂತ್ರಿ ಆದಮೇಲೆ ಈ ಅವರ ಅಪ್ಪನ ಕೀರ್ತಿ ಹೆಚ್ಚಿಸಬೇಕಾಗಿತ್ತು ಆ ರೀತಿ ಕೆಲಸಗಳು ಮಾಡಿ ಅವರು ಕೆಲವೇ ಜನರಿಗೆ ಸೀಮಿತ ಆದಂತ ವಾತಾವರಣಗಳು ಮತ್ತು ಅಡ್ಮಿನಿಸ್ಟ್ರೇಷನ್ ಏನೂ ಇಲ್ಲ ಅಡ್ಮಿನಿಸ್ಟ್ರೇಷನ್ ಏನೂ ಇಲ್ಲ ಸೋ ಇದೆಲ್ಲ ಒಂದು ನನಗೆ ನಿಜವಾಗಿ ಅನಿಸ್ತದೆ ಅವರ ಅಪ್ಪ ಸೋಲಕ್ಕೆ ಇವರದು ಒಂದು ಬಹಳ ದೊಡ್ಡ ಪಾತ್ರ ಅದ ಉಮೇಶ್ ಜಾಧವ್ ನಿಜವಾಗಿ ಅವರೇನು ನಮ್ಮ ಬಳಿ ಬಂದಿಲ್ಲ ಅವರು
ಅವರಿಗೂ ನಮ್ಮ ರೀತಿ ನಮಗೆ ಏನು ತೊಂದರೆ ಕೊಟ್ರಂಗ ತೊಂದರೆ ಕೊಡ್ತಾನೆ ಇರೋದ್ರಿಂದ ಅವರು ಬಹಳ ನೋವಿನಲ್ಲಿ ಇದ್ದರು ನಮ್ಮ ಗುರುಗಳ ಜೊತೆಗೆ ಮಾತಾಡಿ ಬರ್ತೀನಿ ಸರ್ ನನಗೂ ಇಲ್ಲಿ ಉಸಿರುಗಟ್ಟ ವಾತಾವರಣ ಆಗಿದೆ ಅಂತ ಮಾತನ್ನು ಅವರು ಹೇಳಿದ್ದಾರೆ ಇನ್ನು ಖರ್ಗೆಗೆ ಕೆಡ್ಡವನ್ನ ತೋಡಿ ಜಾಧವ್ ಅವರನ್ನೇ ಬಿಜೆಪಿ ಯಾಕೆ ಆಯ್ಕೆ ಮಾಡ್ಕೊಂಡಿದೆ ಏನೆಲ್ಲ ಕಾರಣಗಳಿತ್ತು ಬಿಜೆಪಿ ಮುಂದೆ ಅಂತ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಬಳಿ ಇತ್ತು ಪ್ರಬಲ ಅಭ್ಯರ್ಥಿಯ ಕೊರತೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಖರ್ಗೆ ಅವರ ಮುಂದೆ ನಿಲ್ಸೋದಕ್ಕೆ ಜಾಧವ್ ಸೇರ್ಪಡೆಯಿಂದ ಸಹಜವಾಗಿ ಬಿಜೆಪಿಗೆ ಆ ಭಾಗದಲ್ಲಿ ಇದೀಗ ಆನೆ ಬಲ ಬಂದಂತಾಗಿದೆ ಜಾಧವ್ಗೆ ಮೋದಿ ಅಲೆ ಜೊತೆ ಜಾತಿ ಬಲ ಕೂಡ ಸ್ಟ್ರಾಂಗ್ ಆಗಿ ಇದೆ ಲಂಬಾಡಿ ಸಮುದಾಯದ ಲೀಡರ್ ಆಗಿ ಜಾಧವ್ ಅವರು ಗುರುತಿಸಿಕೊಂಡಿದ್ದಾರೆ ಲಂಬಾಡಿ ಸಮುದಾಯದ ಮತಗಳೇ ಆ ಭಾಗದಲ್ಲಿ ನಿರ್ಣಾಯಕವಾಗಿ ಇರೋದು ಇನ್ನು ಬ್ರಾಹ್ಮಣ ಹಾಗೆಯೇ ಲಿಂಗಾಯತ ಮತಗಳು ಕೂಡ ಬಿಜೆಪಿ ಪರವಾಗಿ ಬರುತ್ತೆ ಅನ್ನೋ ಧೈರ್ಯ ಆತ್ಮವಿಶ್ವಾಸ ಈಗ ಬಿಜೆಪಿಗಿದೆ ರಾಜಕೀಯಕ್ಕೆ ಬಂದ ಕೂಡಲೇ ಎರಡು ಬಾರಿ ಗೆಲುವನ್ನ ಸಾಧಿಸಿದ್ದಾರೆ ಜಾಧವ್ ಅವರು ಹಾಗಾಗಿ ಅವರನ್ನ ಆಯ್ಕೆ ಮಾಡಿಕೊಂಡಿದೆ ಜಾಧವ್ ಅವರು ಈಗ ಬಿಜೆಪಿ ತೆಕ್ಕೆಗೆ ಬಿದ್ದಿರೋದು ಕೂಡ ಆನೆ ಬಲ ಸಿಕ್ಕಂತಾಗಿದೆ ಬಿಜೆಪಿಯ ನಾಯಕರಿಗೆ ಇನ್ನು ಖರ್ಗೆಗೆ ಕೆಡ್ಡವನ್ನ ತೋಡಿರೋದು ರಾಜ್ಯ ಬಿಜೆಪಿ ನಾಯಕರ ಅಲ್ಲ ಮೋದಿ ಅವರೇ ಸಾಕಷ್ಟು ರಣತಂತ್ರವನ್ನ ಖರ್ಗೆಯನ್ನ ಸೋಲಿಸೋ ನಿಟ್ಟಿನಲ್ಲಿ ಮಾಡಿಕೊಂಡಿದ್ದಾರೆ ಸಂಸತ್ ಅಧಿವೇಶನದಲ್ಲೇ ಖರ್ಗೆಯನ್ನ ಸೋಲಿಸಬೇಕು ಅದು ಸ್ಕೆಚ್ ಅನ್ನ ಮೋದಿ ಹಾಕೊಂಡಿದ್ರು ಮೋದಿ ಮಾತುಗಳಲ್ಲೇ ಕೇಳ್ತಾ ಇತ್ತು ಖರ್ಗೆ ಸೋಲಿಸುವಂತ ರಣತಂತ್ರಗಳು ಇದು ಖರ್ಗೆ ಕೊನೆ ಭಾಷಣ ಅಂತ ಮೋದಿ ಅವರು ಸಂಸತ್ತಲ್ಲೇ ಪ್ರಸ್ತಾಪ ಮಾಡಿದ್ರು ಖರ್ಗೆ ವಿರುದ್ಧ ಪ್ರಬಲ ಅಭ್ಯರ್ಥಿ ಹುಡುಕಾಟಕ್ಕೆ ಮೋದಿ ಅವರು ಸೂಚನೆಯನ್ನ ಕೊಟ್ಟಿದ್ರು ಅದರಂತೆ ಉಮೇಶ್ ಜಾಧವ್ ಅವರ ಮುಖಾಂತರ ಈಗ ರಾಜೀನಾಮೆಯನ್ನ ಕೊಡಿಸಿ ಬಿಜೆಪಿಗೆ ಸೇರಿಸಿಕೊಂಡು ಬಿಜೆಪಿಯಿಂದ ಕಣಕ್ಕಿಳಿಸಿ ಖರ್ಗೆ ಅವರನ್ನ ಖೆಡ್ಡಾಕಿ ಬೀಳಿಸಬೇಕು ಅವರನ್ನ ಸೋಲಿಸಬೇಕು ಅಂತ ಇದೀಗ ಬಿಜೆಪಿ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದೆ ಇನ್ನು ಖರ್ಗೆ ವಿರೋಧಿಗಳನ್ನೆಲ್ಲ ಸೆಳಿತಾ ಇದೆ ಬಿಜೆಪಿ ಕಲಬುರಗಿ ಕ್ಷೇತ್ರ ಗೆಲ್ಲೋದಕ್ಕೆ ರಾಜನಾಥ್ ಸಿಂಗ್ ಅವರಿಗೆ ಟಾಸ್ಕ್ ಅನ್ನ ನೀಡಲಾಗಿದೆ ಸ್ಥಳೀಯ ಮಟ್ಟದಲ್ಲಿ ಒಳ ಒಪ್ಪಂದ ಮಾಡಿಕೊಳ್ಳದಂತೆ ಕೂಡ ತಾಕೀತನ್ನ ಮಾಡಲಾಗಿದೆ ಚುನಾವಣೆಯ ಎಲ್ಲಾ ಖರ್ಚನ್ನ ಇದೀಗ ಬಿಜೆಪಿ ಪಕ್ಷನೇ ನೋಡಿಕೊಳ್ಳುತ್ತೆ ಅನ್ನೋ ಜವಾಬ್ದಾರಿಯನ್ನ ಕೂಡ ವಹಿಸಿಕೊಂಡಿದೆ ಖರ್ಗೆ ಅವರನ್ನ ಖೆಡ್ಡಾಕೆ ತೋಡ್ಬೇಕು ಸೋಲಿಸಬೇಕು ಅಂತ ಫೀಲ್ಡ್ ಗಿಳಿದಿದ್ದಾರೆ ಹಾಗಾದ್ರೆ ಅವತ್ತು ಸಂಸತ್ ಅಧಿವೇಶನ ನಡೀತಾ ಇದ್ದಂತ ಟೈಮ್ ನಲ್ಲಿ ಮೋದಿ ಅವರು ಖರ್ಗೆ ವಿರುದ್ಧ ಏನಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ನೋಡ್ ಖರ್ಗೆ ಜೂ ಸಹಿ ಜಗಾ ಪೆ ಹೋಂಗೇ ಕಿ ನಹೀ ಹೋಂಗೇ ಔರ್ ಇಸ್ಲಿಯೇ ಏಕ್ ಪ್ರಕಾರ ಸೆ ಯೇ ಫೇರ್ವೆಲ್ ಸ್ಪೀಚ್ ಭೀ ಉನ್ಕಿ ಹೋ ಸಕ್ತಿ ಹೈ ಔರ್ ಇಸ್ಲಿಯೇ आमतौर पे सदन में जब पहली बार कोई सदस्य बोलते हैं तो हर कोई सम्मान से कोई भी डिस्कशन बिना सुनते हैं ಇನ್ನು ಖರ್ಗೆ ಅವರಿಗೆ ಕೆಡ್ಡ ತೋಡಿದ್ದಾರೆ ಅನ್ನೋ ವಿಚಾರನೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಹಾಗಾದ್ರೆ ಮಾಜಿ ಶಾಸಕ ಬಿ ಆರ್ ಪಾಟೀಲ್ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಈಗ ನೋಡ ಯಾರೋ ಒಬ್ಬರಿಬ್ರು ಬಿಟ್ಟು ಹೋಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಖರ್ಗೆ ನಿಶಕ್ತರಾಗಿದ್ದಾರೆ ಖರ್ಗೆ ಹತಾಶರಾಗಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವುದೋ ಅರ್ಥ ಇಲ್ಲ ಆದ್ರೆ ಅವರು ವೈಯಕ್ತಿಕ ನಿಲ್ಲುವುದು ಇದು ನನ್ನ ಕೊನೆ ಚುನಾವಣೆ ಅಂತ ಮತ್ತೆ ಹೈಕಮಾಂಡ್ ಅವರು ಒತ್ತಾಯ ಮಾಡಿದಾಗ ಅವರು ನಿರ್ಣಯ ಬದಲಾವಣೆ ಮಾಡಬಹುದು ಇದರಿಂದ ಖರ್ಗೆ ಹೆದರಿ ಹತಾಶರಾಗಿ ಸೋಲು ಭಯದಲ್ಲಿ ನನ್ನ ಕೊನೆ ಚುನಾವಣೆ ಅಂತ ಹೇಳ್ತಾ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದರಲ್ಲಿ ಅರ್ಥ ಇಲ್ಲ ಖಂಡಿತವಾಗಿ ಅವರು ನಿಲ್ತಾರೆ ಮತ್ತು ಗೆಲ್ತಾರೆ ಬಿಜೆಪಿ ತಂತ್ರಕ್ಕೆ ಖರ್ಗೆ ಅವರು ಕೂಡ ಸರಿಯಾಗಿ ಪ್ರತಿತಂತ್ರವನ್ನ ಮಾಡಿದ್ದಾರೆ ಬಿಜೆಪಿಯ ಪ್ರಭಾವಿ ನಾಯಕನಿಗೆ ಗಾಳ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಮೇಶ್ ಜಾಧವ್ ಸ್ಥಾನಕ್ಕೆ ರೇವು ನಾಯಕ ಬೆಳಮಗಿ ಅವರನ್ನ ಸೆಳಿತಾ ಇದ್ದಾರೆ ಖರ್ಗೆ ಅಂತ ಹೇಳಲಾಗ್ತಾ ಇದೆ ಜಾಧವ್ ಬಿಜೆಪಿ ಸೇರ್ತಲೆ ಬೆಳಮಗಿ ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಅದ್ರ ಜೊತೆಗೆ ಅತೃಪ್ತ ಶಾಸಕರಿಗೂ ಕೂಡ ಗಾಳ ಹಾಕೋ ಮೂಲಕ ಲಾಭವನ್ನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ಪ್ಲಾನಿಂಗ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಇನ್ನು ಮೈತ್ರಿ ಸರ್ಕಾರದ ಸಾಧನೆಗಳು ಕೂಡ ವರದಾನ ಆಗುತ್ತೆ ಉಮೇಶ್ ಜಾಧವ್ ಕಲಬುರಗಿಗೆ ಹೊರಗಿನವರು ಅನ್ನೋ ವಾದವನ್ನ ಮುಂದಿಡೋದಕ್ಕೆ ಈಗ ಮತದಾರರ ಮುಂದೆ ಇಡೋದಕ್ಕೆ ಖರ್ಗೆ ಅವರು ಪ್ಲಾನ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಇನ್ನು ಕಲಬುರಗಿ ಕ್ಷೇತ್ರಕ್ಕೆ ಜಾಧವ್ ಅಷ್ಟಾಗಿ ಪರಿಚಯ ಇಲ್ಲ
ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಈಗ ಬಿಜೆಪಿ ವಿರುದ್ಧ ರಣತಂತ್ರವನ್ನ ಖರ್ಗೆ ಅವರು ಹೆಂಡಿದ್ದಾರೆ. ಹಾಗಾದ್ರೆ ಈ ಬಗ್ಗೆ ಹಿರಿಯ ಪತ್ರಕರ್ತ ಶಿವಾನಂದನ್ ಅವರು ಏನು ಹೇಳ್ತಾರೆ ನೋಡೋಣ. ಜಾದವ್ ಅವರು ಪ್ರೆಸೆನ್ಸ್ ಗುಲ್ಬರ್ಗಾ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಷ್ಟೇ ಇರಲಿಲ್ಲ, ಯಾಕಂದ್ರೆ ಹಿ ವಾಸ್ ಐಡೆಂಟಿಫೈಡ್ ವಿತ್ ಓನ್ಲಿ ವಿತ್ ಚಿಂಚೋಳಿ ಕಾನ್ಸ್ಟಿಟ್ಯೂನ್ಸಿ. ಚಿಂಚೋಳಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಟ್ಸ್ ಗೋಯಿಂಗ್ ಟು ಬೀದರ್. ಸೊ ಹಿ ಮೇ ನಾಟ್ ಬಿ ಆಫ್ ಎ ಗುಡ್ ಕ್ಯಾಂಡಿಡೇಟ್ ಅಗೇನ್ಸ್ಟ್ ಖರ್ಗೆ. ಜಾದವ್ ಏನೋ ಮಲ್ಲಿಕಾರ್ಜುನ ಖರ್ಗೆ ಅವರು ಏಕಾಂಗಿ ಆಗ್ಬಿಟ್ರು, ಅವರಿಗೆ ಸಾಕಷ್ಟು ಕಡೆಗಳಿಂದ ಹೊಡೆತ ಬಿದ್ದಿದೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಖರ್ಗೆ ಅವರಿಗೆ ಎಲ್ಲೆಲ್ಲಿಂದ ಹೊಡೆತ ಬಿತ್ತು ಅಂತಂದ್ರೆ ಧರ್ಮಸಿಂಗ್ ಹಾಗೇನೆ ಕಮರುಲ್ ಇಸ್ಲಾಂ ಅವರ ನಿಧನ ಕೂಡ ಒಂದ್ ರೀತಿಯಾಗಿ ಹೊಡೆತ ಕೊಟ್ಟಿದೆ. ಖರ್ಗೆ ಅವರು ಏಕಾಂಗಿ ಆಗೋದಕ್ಕೆ ಇದು ಕೂಡ ಕಾರಣ ಆಗಿದೆ. ಲವಕುಶದ ರೀತಿಯಲ್ಲಿ ಧರ್ಮಸಿಂಗ್ ಹಾಗೇನೆ ಖರ್ಗೆ ಅವರು ಇದ್ರು, ಅಷ್ಟು ಆಪ್ತರಾಗಿದ್ರು, ಆತ್ಮೀಯರಾಗಿದ್ರು. ಇನ್ನು ಧರ್ಮಸಿಂಗ್ ನಿಧನ ನಂತರ ಬಲಗೈಯನ್ನ ಕಳ್ಕೊಂಡಂತೆ ಇದೀಗ ಖರ್ಗೆ ಅವರು ಆಗ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಏಕಕಾಲಕ್ಕೆ ವಿಧಾನಸಭೆ ಮೆಟ್ಲನ್ನ ಏರಿದ್ರು ಧರ್ಮಸಿಂಗ್ ಹಾಗೇನೆ ಅವರು ಖರ್ಗೆ ಅವರು. ಇನ್ನು ಕಮರುಲ್ ಇಸ್ಲಾಂ ನಿಧನ ಖರ್ಗೆಗೆ ಮತ್ತೊಂದು ಹೊಡೆತವನ್ನ ಕೊಟ್ಬಿಟ್ಟಿದೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಹೊಡೆತವನ್ನ ಇಲ್ಲಿ ಖರ್ಗೆ ಅವರು ತಿಂದಿದ್ದಾರೆ, ಅನುಭವಿಸಿದ್ದಾರೆ. ಇನ್ನು ಕಮರುಲ್ ಇದ್ದಲ್ಲಿ ಅಲ್ಪಸಂಖ್ಯಾತರ ಮತಗಳ ಬಲ ಕೂಡ ಇವರಿಗೆ ಇರ್ತಾ ಇತ್ತು. ಬಟ್ ಇವಾಗ ಅವರು ನಮ್ ಜೊತೆಗೆ ಇಲ್ಲ, ಹಾಗಾಗಿ ಬಹುಶಃ ಅದು ಕೂಡ ಈಗ ಹೊಡೆತ ಬಿದ್ದಿರೋದ್ರಿಂದ ಒಂದ್ ರೀತಿ ಏಕಾಂಗಿ ಹೋರಾಟವನ್ನ ಇದೀಗ ಖರ್ಗೆ ಅವರು ಮಾಡಬೇಕಾಗಿದೆ. ಈ ಬಗ್ಗೆ ಸಿಬಿ ಪಾಟೀಲ್ ಹಾಗೇನೆ ಉಮೇಶ್ ಜಾಧವ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಈಗ ಧರ್ಮಸಿಂಗ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೆ ನಮ್ಮ ಇಲ್ಲ, ಅವರು ಅಗಲಿದ್ದಾರೆ. ಇನ್ನೇನು ಬಾಬುರಾವ್ ಚಿಂಚನ್ ಸೂರ್ ಖರೆ ಇವನು ಕಮರುಲ್ ಇಸ್ಲಾಂ ಅಂತೂ ಇಲ್ಲ. ಅವರು ಧರ್ಮಸಿಂಗ್ ಸಾಹೇಬ್ ಇರಿದ್ರೆ 100% ಪಕ್ಷ ಬಿಡ್ತಿದ್ದಿಲ್ಲ. ಧರ್ಮಸಿಂಗ್ ಸಾಹೇಬ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದ್ದಿಲ್ಲ, ಇಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆಲ್ಲ. ನಾವೆಲ್ಲರೂ ಅನಾಥರಾಗಿವೆ. ಧರ್ಮಸಿಂಗ್ ಸಾಹೇಬ್ ಇಲ್ದಾಗ ನಾವೆಲ್ಲರೂ ಅನಾಥರಾಗಿವೆ. ಖರ್ಗೆ ಅವರು ಸಹಜವಾಗಿ ಈಗ ಏಕಾಂಗಿ ಹೋರಾಟವನ್ನ ಮಾಡಬೇಕಾಗಿದೆ, ಆಪ್ತರನ್ನ ಕಳ್ಕೊಂಡ್ ಬಿಟ್ಟಿದ್ದಾರೆ. ಹಾಗಾದ್ರೆ ಸೋಲಿಲ್ಲದ ಸರದಾರ ಅಂತಾನೆ ಪ್ರಖ್ಯಾತಿ ಪಡೆದಿರುವಂತ ರಾಜಕಾರಣಿಗೆ ಒಂದಿಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ಅವೇನು ಅಂದ್ರೆ ಕಾಂಗ್ರೆಸ್ ಬಿಟ್ಟು ಹೋದವರೇ ಮಗ್ಗುಲ ಮುಳ್ಳಾಗಿದ್ದಾರೆ, ಖರ್ಗೆಯನ್ನ ಸೋಲಿಸ್ಲೇಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ ಮಾಜಿ ಸಚಿವರುಗಳು. ಅದರಲ್ಲಿ ಮಾಲೀಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚನಸೂರು ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಉಮೇಶ್ ಜಾಧವ್ ಅಖಾಡಕ್ಕೆ ಇಳಿತಾ ಇರೋದು ಕೂಡ ಅವರಿಗೆ ಸಮಸ್ಯೆಯಾಗಿ ಪರಿಣಾಮ ಆಗಬಹುದು. ಇನ್ನು ಗೆಳೆಯ ಧರ್ಮಸಿಂಗ್ ಪುತ್ರ ಅಜಯ್ ಸಿಂಗ್ ಅತೃಪ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಖರ್ಗೆ ಅವರು ತಮ್ಮ ಪುತ್ರನನ್ನ ಬೆಳೆಸಬೇಕು ಅಂತ ಇದ್ದಾರೆ ಹೊರತು ತನ್ನ ಸ್ನೇಹಿತನ ಪುತ್ರನನ್ನ ಬೆಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಅನ್ನೋ ಅತೃಪ್ತಿ ಅವರಲ್ಲಿ ಸಹಜವಾಗೇ ಇದೆ. ಲೋಕಸಭೆ ವ್ಯಾಪ್ತಿಯ 8ರಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಜಯವನ್ನ ಗಳಿಸಿರೋದು. ಈಗ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರು ಇದ್ದಾರೆ, ಸಹಕರಿಸ್ತಾರೆ ಅನ್ನೋದು ಹೇಳಕ್ಕಾಗಲ್ಲ, ಕನ್ಫರ್ಮ್ ಆಗಿ ಅದು ಡೌಟ್ ಇದೆ. ಇನ್ನು ಮೇಲ್ವರ್ಗದ ಮತಗಳು ಬಿಜೆಪಿ ಪಕ್ಷಕ್ಕೆ ಬೀಳುವಂತ ಆತಂಕ ಕೂಡ ಸದ್ಯಕ್ಕೆ ಇದೆ. ಇನ್ನು ಮಾಲೀಕಯ್ಯ ಕೈ ಕೊಟ್ಟಿದ್ರಿಂದ ಈಡಿಗ ಮತ ಒಡೆಯುವಂತ ಆತಂಕ ಕೂಡ ಇದೆ. ಚಿಂಚನಸೂರ ಕೈ ಕೊಟ್ಟಿದ್ರಿಂದ ಕೋಲಿ ಕಬ್ಬಲಿಗ ಮತ ವಿಭಜನೆ ಆಗಬಹುದು, ಎಸ್ಸಿ ಹಾಗೇನೆ ಮಾದಿಗ ಸಮುದಾಯ ವಿಭಜನೆಯಾಗೋ ಆತಂಕ ಕೂಡ ಈಗ ಇದೆ. ಹಾಗಾದ್ರೆ ಈ ಬಗ್ಗೆ ಬಾಬುರಾವ್ ಚಿಂಚನಸೂರ ಇವರು ಕೂಡ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇವರು ಕೂಡ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಖರ್ಗೆ ಅವರನ್ನ ಸೋಲಿಸೋದಕ್ಕೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಏನ್ ಹೇಳಿದ್ದಾರೆ ನೋಡಿ. ಕಲಬುರಗಿ ಪಾರ್ಲಿಮೆಂಟ್ ಕ್ಷೇತ್ರ ನಾವು ಮತ್ತೆಲ್ಲ ಘಟಾನುಘಟ ನಮ್ದು ವಂದವಂಶ ಕಾರ್ಯಕ್ರಮ ಮಲ್ಲಿಕಾರ್ಜುನ್ ಖರ್ಗೆಗೆ ಸೋಲಿಸೋದು, ಬಿಜೆಪಿ ವಿಜಯ ಪತಾಕೆ ಹಾರಿಸೋದು ವಂದವಂಶ ಕಾರ್ಯಕ್ರಮ. ಈ ಸಲ ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಸೋಲು. ಹೆಂಗ್ ಕಾಂಗ್ರೆಸ್ ಪಾರ್ಟಿಗೆ ಬಂದರು, ಹೌ ಹಿ ವಾಸ್ ಬ್ರಾಟ್ ಟು ದ ಕಾಂಗ್ರೆಸ್ ಪಾರ್ಟಿ ಬೈ ಧರ್ಮಸಿಂಗ್. ಧರ್ಮಸಿಂಗ್ ಅವರು ಪ್ರಯತ್ನದಿಂದ ಅವರು ಕಾಂಗ್ರೆಸ್ ಪಾರ್ಟಿಗೆ ಬಂದರು. ಇನ್ಫ್ಯಾಕ್ಟ್ ಆ ಅವರು ಎಲೆಕ್ಷನ್ ನಿಲ್ಲೋ ಟೈಮ್ನಲ್ಲಿ ಈಗ ಹಳೆ ನಮ್ಮ ಜಿಲ್ಲಾ ಪಂಚಾಯತ್ ವೈಸ್ ಪ್ರೆಸಿಡೆಂಟ್ ಇದ್ದರು ಸುಭಾಷ್ ರಾಥೋಡ್ ಅಂತ. ಇನ್ಫ್ಯಾಕ್ಟ್ ಹಿ ವಾಸ್ ಒನ್ ಆಫ್ ದ ಆಸ್ಪಿರೆಂಟ್ಸ್ ಫಾರ್ ಕಾಂಗ್ರೆಸ್ ಟಿಕೆಟ್ ಇತ್ತು. ಆ್ಯಂಡ್ ಚಿಂಚೋಳಿನಲ್ಲಿ ನೋಡೋದಿದ್ರೆ ಒಳ್ಳೆ ಕೆಲಸ ಮಾಡಿದ್ದು, ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ವ್ಯಕ್ತಿ ಅಂತೂ ಆ ಕಮ್ಯುನಿಟಿ ಬಂಜಾರ ಕಮ್ಯುನಿಟಿನಲ್ಲಿ ಒಳ್ಳೆ ಹೆಸರು ಗಳಿಸಿದ್ದು ರಾಥೋಡ್ ಅವರು. ಬಟ್ ಫಾರ್ ರೀಸನ್ಸ್ ಬೆಸ್ಟ್ ನೋನ್ ಟು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಧರ್ಮಸಿಂಗ್ ಅವರ
ಬೆಂಬಲದಿಂದ ಇವ್ರಿಗೆ ಸಿಕ್ತು ಟಿಕೆಟ್ ಗೆದ್ದು ಬಂದರು ಬಟ್ ಅವ್ರ ಪ್ರೆಸೆನ್ಸ್ ಅಲ್ಲಿ ಚಿಂಚೋಳಿನಲ್ಲೇ ಇರ್ತ ಹೊತ್ತು ಈ ಹಿಸ್ ಪ್ರೆಸೆನ್ಸ್ ಈಗ ಬೇರೆ ಕಡೆ ಹರಡಿತ್ತು ಅಂತ ನಾನು ಹೇಳೋಕ್ಕೆ ಅಷ್ಟು ನನಗೇನು ಹಂಗೆ ಅನ್ನಿಸ್ತಾ ಇಲ್ಲ ಮತ್ತು ಬಂಜಾರ ಕಮ್ಯುನಿಟಿ ಲೀಡರ್ ಅಂತ ಹೇಳ್ಕೊಳ್ಳೋ ಅಷ್ಟು ಅವರು ಅಂತ ಏನು ಬಂಜಾರ ಕಮ್ಯುನಿಟಿಗೆ ಏನು ಮಾಡ್ದಂಗೆ ನಾನು ಹಾಗಾದ್ರೆ ಬಿಜೆಪಿಯ ಸ್ಟ್ರಾಟಜಿ ಜೊತೆಗೆ ಉಮೇಶ್ ಜಾಧವ್ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೆಳೆದಿದೆ ಖರ್ಗೆ ಅವರಿಗೆ ಕೆಡ್ಡವನ್ನ ತೋಡೋದಕ್ಕ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ಸಹ ವಕ್ತಾರರಾಗಿರುವಂತಹ ಶಶಿಲ್ ನಮೂಶಿ ಅವರು ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರಿಗ ಜಾಧವ್ ಅವರನ್ನ ಕರ್ಕೊಂಡ್ ಬಂದಿದ್ದೆ ಖರ್ಗೆ ಅವರಿಗೆ ಕೆಡ್ಡ ತೋಡೋದಕ್ಕೆ ಹಾಗಾದ್ರೆ ಬಿಜೆಪಿ ಏನ್ ಪ್ಲಾನಿಂಗ್ ಅಲ್ಲಿದೆ ಜಾಧವ್ ಅವರಿಗಾಗಲೇ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ರೆಸಿಗ್ನೇಷನ್ ಕೊಟ್ಟು ಏನೋ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ಜಾಯ್ನ್ ಆಗ್ಬೋದು ಅಂತ ಅಧಿಕೃತವಾದಂಥ ಮಾಹಿತಿ ಇನ್ನೂ ಬಂದಿಲ್ಲ ಆದರೆ ಅವ್ರು ನಮ್ಮ ಪಕ್ಷಕ್ಕೆ ಈಗಾಗಲೇ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಅಂತಂದರೆ 100% ಅವರು ಬರ್ತಾರಂತ ನಾವು ನಿರೀಕ್ಷೆಯಲ್ಲಿದ್ದೀವಿ ನಮ್ಮ ಪಕ್ಷಕ್ಕೆ ಸೇರಿದರೆ ಖಂಡಿತ ಭಾಳ ಒಳ್ಳೆ ಅಂದರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅವ್ರಿಗೆ ಯಾರೇ ಒಂದು ಅಂದರೆ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಖರ್ಗೆ ಅವ್ರ ವಿರುದ್ಧ ಇದ್ದರೆ ಗೆಲ್ಬೋದು ಭಾಜಪ ಅಂತಂದು ನಾವೆಲ್ಲ ರೀತಿಯ ಒಂದು ಚಿಂತನೆ ಇತ್ಯಾದಿಯನ್ನು ಮಾಡ್ತಾ ಇದ್ವಿ ಅದರ ಪ್ರಕಾರ ಅವ್ರು ಬಂದರೆ ಖಂಡಿತ ನಾವು ಗೆಲ್ತೀವಂತ ನಮಗೆ ವಿಶ್ವಾಸ ಇದೆ ಈಗ ಮೋದಿ ಅವ್ರ ಸಮ್ಮುಖದಲ್ಲೇ ಜಾಧವ್ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಆ ಮೂಲಕ ಈಗ ಖರ್ಗೆ ಅವರ ಸೋಲಿಗೆ ರಣಕಹಳಿಯನ್ನ ಬಿಜೆಪಿ ಮೊಳಗಿಸುತ್ತೆ ಅಂತ ಸೊ ಈ ಈ ಪಾಸಿಬಿಲಿಟೀಸ್ ಬಗ್ಗೆ ಸರ್ ಇದು ಖಚಿತ ಆಗಿದೆಯಾ ಹೌದು ಹೌದು ನೋಡಿ ಇನ್ನೂ 100% ಖಚಿತ ಆಗಿದೆ ಅಂತ ಅಧಿಕೃತವಾದಂಥ ಯಾವುದೂ ಮಾಹಿತಿ ಬಂದಿಲ್ಲ ಇದೇ ಈಗ ನಮ್ಮ ಆರ್ ಅಶೋಕ್ ಅವರು ಕೂಡ ಇದೇ ವಿಚಾರ ಅಂದರೆ ಪತ್ರಕರ್ತರ ಮುಂದೆ ಹಂಚ್ಕೊಳ್ತಾ ಇದ್ರು ಹೀಗಾಗಿ 100% ಹೀಗೆ ಆಗುತ್ತೆ ಅಂತಲ್ಲ ಬಟ್ ಬಿಕಾಸ್ ಹಿ ಹ್ಯಾಸ್ ಆಲ್ರೆಡಿ ರಿಸೈನ್ಡ್ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಅಂತಂದಂತ ಹೇಳಿ ವಿ ಆರ್ ಹೋಪಿಂಗ್ ದಟ್ ಹಿ ವಿಲ್ ಜಾಯಿನ್ ಟುಮಾರೋ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿ ಆಗ್ತಾರಂತ ನಾವು ಆಸೆ ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಅದೇ ಒಂದು ಕಲ್ಪನೆಯಲ್ಲಿದ್ದೀವಿ ಅವ್ರು ಬರ್ಬೋದು ಅಂತ ಬಂದೇ ಬರ್ತಾರಂತೂ ಕೂಡ ಕೆಲವರಿಗಾಗಲೇ ಹೇಳ್ತಾ ಇದ್ದಾರೆ ಬಟ್ ಅಧಿಕೃತವಾದಂಥ ಒಂದು ಮಾಹಿತಿ ನಾನು ಈ ಇದಕ್ಕೆ ನಾನು ಜಾಯ್ನ್ ಆಗೇ ಆಗ್ತೀನಿ ಅಂತ ಅನ್ನುವಂಥದ್ದು ಇಲ್ಲಿವರೆಗೆ ಇನ್ನೂ ಏನೂ ಮಾಹಿತಿ ಬಂದಿಲ್ಲ ಓಕೆ ಅಂದ್ರೆ ಈಗ ಜಾಧವ್ ಜೊತೆಯಲ್ಲಿ ಬೇರೆ ಯಾರಾದರೂ ಪಕ್ಷ ಸೇರ್ಪಡೆ ಆಗ್ತಾರಾ ಆ ಬಗ್ಗೆ ಏನಾದರೂ ಈಗ ಚಟುವಟಿಕೆಗಳು ನಡೀತಾ ಇದೆಯಾ ಸರ್ ಹ್ಯಾಪನಿಂಗ್ ಆಗ್ತಾ ಇದೆಯಾ ಆ ಬಗ್ಗೆ ಬೇರೆ ಬೇರೆ ಅವ್ರವ್ರ ಪಕ್ಷ ಸೇರುವಂತ ಒಂದು ಅಂದ್ರೆ ಯಾರು ಬಹಳ ನೋನ್ ಪರ್ಸನ್ಸ್ ಅಂತ ಹೇಳಲ್ಲ ಆದ್ರೆ ಸೆಕೆಂಡ್ ಲೈನ್ ಅಲ್ಲಿ ಬರ್ಬೋದು ಅಂತ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಆದ್ರೆ ಅಧಿಕೃತವಾಗಿ ಇವರು ಇವರು ಅಂತ ಇನ್ನೂ ಏನು ಇದು ಮಾಡಿಲ್ಲ ಅವರು ಬಂದಾದ್ಮೇಲೆ ಮತ್ತೆ ಯಾರ್ಯಾರು ಬರ್ತಾರೋ ಏನು ಅಂತದೊಂದು ವಿವರವಾಗಿ ನಮ್ಗೆ ತಿಳಿದು ಬರುತ್ತೆ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಒಂದು ಸ್ವಲ್ಪ ಕಾಯ್ಬೇಕಾಗುತ್ತೆ ಅದಕ್ಕೆ ಈ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿದಾಗ ಒಂದಂತೂ ಸ್ಪಷ್ಟವಾಗುತ್ತೆ ಈಗ ನೇರವಾಗಿ ಮೋದಿ ಅವರೇ ಖರ್ಗೆ ಅವ್ರನ್ನ ಸೋಲಿಸಬೇಕು ಅಂತ ಅಖಾಡಕ್ಕೆ ಇಳಿದಿದ್ದಾರೆ ಮೋದಿ ಅವರು ಅಮಿತ್ ಶಾ ಅವರು ಜೊತೆಗೆ ರಾಜನಾಥ್ ಸಿಂಗ್ ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ಇಲ್ಲಿಯ ರಾಜ್ಯ ನಾಯಕರಿಗೆ ಈಗ ಸೂಚನೆ ರವಾನೆ ಆಗಿದೆ ಅಂತ ಎಲ್ಲ ರೀತಿಯ ಬರೀದು ಒಂದೇ ಅಂತಲ್ಲ ಒಟ್ಟಾರೆ ಭಾಜಪಕ್ಕೆ ನಾವು ನಮ್ಮ ಯಡಿಯೂರಪ್ಪನವರು ಯಾವತ್ತು ನಮ್ಮ ಅಧ್ಯಕ್ಷರು ನಮ್ಮ ನಾಯಕರು ಯಾವತ್ತೂ ಹೇಳ್ತಿರ್ತಾರೆ 22 ಸೀಟ್ ನಾವು ಗೆಲ್ಲಬೇಕಂತನ್ನುವಂಥ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸೀಟಲ್ಲಿ ಕೂಡ ನಮ್ಮ ನಮ್ಮ ಪ್ರಯತ್ನ ನಮ್ಮ ನಮ್ಮ ಶ್ರಮ ಎಲ್ಲ ರೀತಿಯಿಂದ ಅಂದರೆ ಸಂಘಟನೆ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ ಹೀಗಾಗಿ ಡೆಫಿನೆಟ್ಲಿ ಯು ಹೋಪ್ ದಟ್ ನಾವೊಂದು 22 ಸೀಟ್ ಗೆಲ್ತೀವಂತನ್ನುವಂಥ ಒಂದು ತಯಾರಿಯನ್ನ ಮಾಡ್ತಾ ಇದ್ದೀವಿ 22 ಸೀಟಿನ ಜೊತೆಗೆ ಆ ಟಾರ್ಗೆಟಿನ ಜೊತೆಗೆ ಮೋದಿ ಅವರ ಟಾರ್ಗೆಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲನೂ ಇದೆ ಇದ್ರೊಳಗೆ ಈ ಸೀಟು ಇದೆ ಮತ್ತು ನ್ಯಾಚುರಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ದ ಅಪೋಸಿಷನ್ ಅಥವಾ ಫ್ಲೋರ್ ಲೀಡರ್ ಇರೋದ್ರಿಂದ ಅವರು ಒಂದು ಸೀನಿಯಾರಿಟಿದಿಂದ ಖಂಡಿತ ಇದಕ್ಕೆ ಕೊಡಬೇಕಾದಂಥ ಆದ್ಯತೆ ಇತ್ಯಾದಿ ಕೊಟ್ಟೆ ಕೊಡ್ತಾರೆ ಆ ಕಾರಣದಿಂದ ದಿಸ್ ಹ್ಯಾಸ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್ ಸೀಟ್
ಓಕೆ, ಇನ್ನೊಂದು ರಾಜಕೀಯ ವಿಶ್ಲೇಷಕರೇ ಹೇಳ್ತಾ ಇರೋ ಪ್ರಕಾರ, ಗ್ರೌಂಡ್ ರಿಪೋರ್ಟ್ ಪ್ರಕಾರ, ಈಗ ಉಮೇಶ್ ಜಾಧವ್ ಅವರು ಚಿಂಚೋಳಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ರು, ಬಹುಶಃ ಕಲಬುರಗಿ ಜನತೆಗೆ ಅವ್ರ ಪರಿಚಯ ಅಷ್ಟಾಗಿ ಇರ್ಲಿಕ್ಕಿಲ್ಲ, ಅವ್ರು ಬರೋದ್ರಿಂದ ಮೈನಸ್ ಕೂಡ ಇದೆ ಅಂತ. ಸೊ ಇದನ್ನ ಯಾವ ರೀತಿ ಹಂಗಾದ್ರೆ ಬಿಜೆಪಿ ಬ್ಯಾಲೆನ್ಸ್ ಮಾಡುತ್ತೆ ಒಂದ್ ವೇಳೆ ಅವ್ರು ನಾಳೆ ಸೇರ್ಪಡೆಯಾಗಿ ಅವರೇ ಅಭ್ಯರ್ಥಿ ಅಂತ ಘೋಷಣೆ ಆದ್ಮೇಲೆ? ನೋಡಿ, ಜಾತಿ ರಾಜಕಾರಣರೇ ಇದ್ದೇ ಇದೆ, ಮತ್ತು ದೇರ್ ಇಸ್ ಅ ಕನ್ಸಿಡರಬಲ್ ನಂಬರ್ ಆಫ್ ಲಂಬಾಣಿ ವೋಟರ್ಸ್ ಈ ಕ್ಷೇತ್ರದಲ್ಲಿ ಇದ್ದಾರೆ. ಅವರು ಆ ಸಮಾಜದ ಒಬ್ಬ ಪ್ರಬಲ ನಾಯಕನ ಆಗೋದ್ರಿಂದ, ಅವ್ರು ಬರೋದ್ರಿಂದ ಸಾಕಷ್ಟು ಪಕ್ಷಕ್ಕೆ ಒಂದು ಬಲ ಬರುತ್ತೆ. ಮತ್ತು ಆಮೇಲೆ ಇವತ್ತಿನ ಒಂದು ವಾತಾವರಣ ಇತ್ಯಾದಿ, ಭಾರತೀಯ ಜನತಾ ಪಕ್ಷದ ಮೋದಿಯವರು ಮಾಡಿದಂಥ ಅನೇಕ ಸಾಧನೆಗಳು, ಅದು ಉಜ್ವಲ ಯೋಜನೆ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಅನೇಕ ಈ ಥರದ ಯೋಜನೆಯಿಂದ ಜನರಿಗೆ, ರೈತರಿಗೆ, ಎಲ್ಲರಿಗೆ ಅನ್ನಿಸ್ತಾ ಇದೆ, ಇಲ್ಲಪ್ಪ ಈ ದೇಶಕ್ಕೆ ಒಳ್ಳೆಯ ಒಬ್ಬ ಪ್ರಧಾನಿ ಅಂತಂದರೆ ಇವರೇ, ಅದಕ್ಕೆ ಮೋದಿಯವ್ರನ್ನ ಗೆಲ್ಸ್ಬೇಕು ಅಂತ ಆಸೆ ಪ್ರತಿಯೊಬ್ಬ ನಾಗರಿಕನಲ್ಲಿ ಹುಟ್ಟುತ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋಕ್ಕಿಂತ ಮೋದಿ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಬಿಂಬಿತವಾಗುತ್ತಾ ಹಾಗಾದ್ರೆ? ಆ ರೀತಿನೂ ಹೇಳೋದು ಸರಿ ಆಗಲ್ಲ, ಯಾಕಂದ್ರೆ ಮೋದಿ ಇಸ್ ಆಫ್ಟರ್ ಆಲ್ ಮೋದಿ. ಅವ್ರ ದೇಶದ ಪ್ರತಿಯೊಂದು 524 ಸೀಟ್ಸ್ ನಾವು ಅದೇ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಆದರೆ ಈ ಒಂದು ಸೀಟಿಗೆ ಖಂಡಿತ ದೇರ್ ಇಸ್ ಅ ಡೆಫಿನೆಟ್ ಇಂಪಾರ್ಟೆನ್ಸ್ ಅಂತ ನಾನು ಹೇಳ್ಬೋದು. ಯಾಕಂದರೆ ಖರ್ಗೆ ಅವರು ಸ್ಪರ್ಧೆಯಲ್ಲಿರೋದ್ರಿಂದ, ಅವ್ರ ಪಕ್ಷದ ಒಬ್ಬ ಅತ್ಯಂತ ಹಿರಿಯ ನಾಯಕ, ಆಮೇಲೆ ಈಗ ಸದ್ಯದಲ್ಲೇ ಹಾಲಿ ಫ್ಲೋರ್ ಆಫ್ ದ ಹೌಸ್ ಲೀಡರ್ ಅವರೇ. ಈ ಕಾರಣದಿಂದ ಈ ಕ್ಷೇತ್ರ ಡೆಫಿನೆಟ್ಲಿ ಇಟ್ ಹ್ಯಾಸ್ ಗೇನ್ ಮಚ್ ಇಂಪಾರ್ಟೆನ್ಸ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದಕ್ಕೆ. ಇವಾಗ ನಾಳೆ ಅಧಿಕೃತವಾಗಿ ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿಂದ ಈ ಆಟ ಶುರುವಾಗುತ್ತೆ. ಸೊ ನೇರವಾಗಿ ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಅಂತಾನೆ ಈಗ ಸದ್ಯಕ್ಕೆ ಬಿಂಬಿತವಾಗ್ತಾ ಇರೋದು. ನಾಬ್ಕಾವಸ್ಥೆ ಮಾತ್ರ ಒಬ್ಬ ಕ್ಯಾಂಡಿಡೇಟ್ ಅನ್ನ ಹಾಕಿ ಆ ಮುಖಾಂತರ ಈಗ ಖರ್ಗೆಗೆ ಖೆಡ್ಡವನ್ನ ಮೋದಿ ಅವರೇ ತೋಡಿದ್ದಾರೆ. ಇಡೀ ಟಾಸ್ಕ್ ಅನ್ನ ರಾಜನಾಥ್ ಸಿಂಗ್ ಅವರಿಗೆ ಈಗ ವಹಿಸಲಾಗಿದೆ. ಹಾಗಾಗಿ ರಾಜ್ಯ ನಾಯಕರು ಈಗ ಯಾವ ರೀತಿ ಖರ್ಗೆ ಅವರನ್ನ ಸೋಲ್ಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಇದೇ ಕ್ಷಣದ ಬ್ರೇಕಿಂಗ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.